ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಗದೀಶ್. ಇವತ್ತು ನಾನು ಶಿವಮೊಗ್ಗ ಜಿಲ್ಲೆಗೆ ಬಂದಿದ್ದೀನಿ. ನೈಋತ್ಯ ಪದವೀಧರ ಕ್ಷೇತ್ರ ಹಾಗೂ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಭಾರಿ ರಂಗೇರ್ತಾ ಇದೆ. ಇಲ್ಲಿ ಧನಂಜಯ ಸರ್ಜಿ ಹಾಗೂ ಆಯನೂರು ಮಂಜುನಾಥ್ ನಡುವೆ ನೇರ ಅಣಾಣಿ ನಡೀತಾ ಇದೆ. ಇವರು ಪದವೀಧರ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡ್ತಾಯಿದ್ದಾರೆ. ಹಾಗೂ ನೈಋತ್ಯ ಕ್ಷೇತ್ರದ ಶಿಕ್ಷಕರ ಕ್ಷೇತ್ರದಲ್ಲಿ ಎಸ್ ಎಲ್ ಭೋಜೇಗೌಡ ಹಾಗೂ ಕೆ ಕೆ ಮಂಜುನಾಥ್ ನಡುವೆ ನೇರ ಅಣಾಣಿ ನಡೀತಾ ಇದೆ. ಈ ಒಂದು ವಿಚಾರವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ 28,000 ಹೆಚ್ಚಿನ ಶಿಕ್ಷಕರ ಹಾಗೂ ಪದವೀಧರರ ಮತ ಕೂಡ ಈ ಭಾಗದಲ್ಲಿ ಇರೋದರಿಂದ ಸಾಕಷ್ಟು ಮತದಾರರನ್ನು ನಾವು ಈಗ ಭೇಟಿ ಮಾಡಬೇಕಾಗಿದೆ. ಹಾಗೂ ಯಾವ ರೀತಿಯಲ್ಲಿ ಚುನಾವಣೆಗಳು ನಡೀತಾ ಇದೆ ಅನ್ನೋದನ್ನು ಕೂಡ ನಾನೀಗ ನಿಮಗೆ ತೋರಿಸ್ತೀನಿ. ಜೊತೆಗೆ ಭೋಜೇಗೌಡರು ಹಾಗೂ ಧನಂಜಯ ಸರ್ಜಿ ಯಾವ ರೀತಿ ಇಲ್ಲಿ ಚುನಾವಣೆಗಳನ್ನು ಎದುರಿಸ್ತಾ ಇದ್ದಾರೆ, ಮತದಾರರು ಹಾಗೂ ಪಕ್ಷದ ಕಾರ್ಯಕರ್ತರು ಯಾವ ರೀತಿ ಇಲ್ಲಿ ಬೆಂಬಲವನ್ನು ಕೊಡ್ತಾ ಇದೆ, ಸಮಾವೇಶಗಳು ಯಾವ ರೀತಿ ನಡೀತಾ ಇದೆ, ಪ್ರಚಾರ ಕಾರ್ಯ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಇವತ್ತು ನಿಮಗೆ ನಾನು ತೋರಿಸ್ಲಿಕ್ಕೋಸ್ಕರ ಶಿವಮೊಗ್ಗ ಜಿಲ್ಲೆಗೆ ಬಂದಿದ್ದೀನಿ. ಬನ್ನಿ, ಈ ಒಂದು ಚುನಾವಣೆಯ ಯಾವ ರೀತಿ ನಡೀತಾ ಇದೆ, ಮತದಾರರ ಯಾವ ರೀತಿ ಒಲವು ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ಈಗ ತೋರಿಸ್ತಾ ಹೋಗ್ತೀನಿ. ಸರ್, ಬಹಳ ಚೆನ್ನಾಗಿದೆ. ಇದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪಾರ್ಟಿ, ನಿಷ್ಠಾವಂತ ಕಾರ್ಯಕರ್ತರು, ದೇವದುರ್ಲಭ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾರೆ. ಇಲ್ಲಿ ಅಭ್ಯರ್ಥಿ ಮುಖ್ಯ ಅಲ್ಲ, ಇದರಲ್ಲಿ ಕಾರ್ಯಕರ್ತರು ಮುಖ್ಯ. ಇದು ಕಾರ್ಯಕರ್ತರ ಚುನಾವಣೆ, 100-100 ಭಾಗ ಪ್ರಥಮ ಪ್ರಾಶಸ್ತ್ಯ ಮತದಲ್ಲಿ ಮೊದಲನೇ ಹಂತ ಚುನಾವಣೆಯಲ್ಲಿ ಹಂತದಲ್ಲಿ ನಾವು ಗೆಲ್ತೀವಿ. ಭಿನ್ನಮತದ ಬಗ್ಗೆ ಕೆಲವರು ಹಿರಿಯರಿದ್ದಾರೆ, ಅವ್ರಿಗೆ ಮನವೊಲಿಸುವ ಕೆಲಸವನ್ನು ನಮ್ಮ ಪಕ್ಷದ ಹಿರಿಯರು ಮಾಡಿದ್ದಾರೆ. ಆದರೂ ಕೂಡ ನಮ್ಮ ಈ ವ್ಯಕ್ತಿಯ ಮೇಲೆ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋದ್ರ ನಿಟ್ಟಿನಲ್ಲಿ ನಮ್ಮ ಪಕ್ಷ ಬೆಳೆದು ಬಂದಂತಹ ದಾರಿ. ಆ ನಿಟ್ಟಿನಲ್ಲಿ 100-100 ಭಾಗ ನಮಗೆ ಗ್ಯಾರಂಟಿ ಇದೆ. ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಲೂ ಬಹಳ ಸ್ಪಷ್ಟ ಬಹುಮತದಿಂದ ಗೆಲ್ತೇವೆ. ಪದವೀಧರರ ಮತದಾರರು, ನಾನು ಹೇಳಿದಂಗೆ 370,000 ಜನ ಪ್ರತಿ ವರ್ಷ ಪದವೀಧರರು ಹೊರಹೊಮ್ಮತಾ ಇದ್ದಾರೆ. ಖಂಡಿತವಾಗ್ಲೂ ಅವರು ಧ್ವನಿಯಾಗಿ ನಾವು ಮುಂದಿನ ಪರಿಷತ್ತಿನಲ್ಲಿ ಕೆಲಸವನ್ನು ಮಾಡ್ತೇವೆ. ಅವರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ನಮಗೆ ಸ್ಕಿಲ್ ಡೆವಲಪ್ಮೆಂಟನ್ನು ಡೆವಲಪ್ ಮಾಡಬೇಕಾಗ್ತದೆ, ಕೌಶಲ್ಯ ಬೀದಿಗೆ ಕೇಂದ್ರಗಳನ್ನ ಡೆವಲಪ್ ಮಾಡಬೇಕಾಗ್ತದೆ. ಅವರಿಗೆ ESI ಫೆಸಿಲಿಟಿಯಲ್ಲಿ ಅಪ್ಪರ್ ಲಿಮಿಟ್ ಆಫ್ ESIನ 21,000 ಇದೆ, ಅದನ್ನು ಜಾಸ್ತಿ ಮಾಡಬೇಕಾಗ್ತದೆ. ಅದೇ ರೀತಿ CGHS ರೇಟ್ಸನ್ನು ನಾವು ಜಾಸ್ತಿ ಮಾಡಬೇಕು. ಅನುದಾನಿತ ಶಾಲೆಗಳಲ್ಲಿ ಅವರಿಗೆ ಟೀಚರ್ಸ್ಗೆ ಅನು ಜ್ಯೋತಿ ಸಂಜೀವಿನಿ ಇಲ್ಲ, ಅದ್ರ ಬಗ್ಗೆ ವಾಯ್ಸ್ ಮಾಡಬೇಕಾಗ್ತದೆ. ನಮಗೆ ಏನು ವೋಟ್ ಫಾರ್ OPS, ವೋಟ್ ಫಾರ್ OPS ಅಂತ ಹೇಳಿ ಕಾಂಗ್ರೆಸ್ ಅವರು ತೊಗೊಂಡು ಲಾಸ್ಟ್ ಟೈಮ್ ಎಲೆಕ್ಷನಲ್ಲಿ ಓಟನ್ನು ತೊಗೊಂಡು ಇವತ್ತು ಸರ್ಕಾರ ನಿರ್ಮಾಣ ಆಗಿದೆ. ಖಂಡಿತವಾಗ್ಲೂ ಇವತ್ತವರೆಗೂ ಒಂದು ಚಕಾರ ಅದ್ರ ಬಗ್ಗೆ ಎತ್ತಿಲ್ಲ. ಅದ್ರ ಬಗ್ಗೆ ನಮ್ಮ ಗಟ್ಟಿ ಧ್ವನಿಯಲ್ಲಿ ನಾವು ಮುಂದೆ ಮಾತಾಡಲಿದ್ದೇವೆ. 7th Pay ಕಮಿಷನ್ ಬಗ್ಗೆನೂ ಮಾತಾಡೋದಲ್ಲಿದ್ದೇವೆ. ಖಂಡಿತವಾಗ್ಲೂ ನಮ್ಮ ಎಲ್ಲ ಪದವೀಧರರ ಧ್ವನಿಯಾಗಿ ಕೆಲಸವನ್ನು ಮಾಡ್ತೇವೆ. ಬಹಳ ಮುಖ್ಯವಾಗಿ ಇದು ಉಡುಪಿ, ಮಂಗಳೂರು, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು, ಇದು ಈ ಮೊನ್ನೆಯ SLC ರಿಸಲ್ಟ್ಸಲ್ಲಿ 1st-4 ಪ್ಲೇಸಸ್ನ ಇಡೀ ರಾಜ್ಯದಲ್ಲಿ ತೊಗೊಂಡಿದೆ. ಪದವೀಧರರು, ಹೆಚ್ಚು ಪದವೀಧರನ್ನು ಕೊಡುವಂಥ ಈ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾಗಿ IT ಹಬ್ ಆಗಬೇಕು. ಯಾಕೆಂದರೆ ಇಲ್ಲಿಂದ ತಂದೆ ತಾಯಿಯನ್ನು ಬಿಟ್ಟು ಬೆಂಗಳೂರಿಗೆ ಮತ್ತು ಹೈದರಾಬಾದಿಗೆ ಹೋಗು ನೆಲೆಸುವಂಥ ಸನ್ನಿವೇಶಗಳು ಬಹಳಷ್ಟಿದೆ. ಆ ನಿಟ್ಟಿನಲ್ಲಿ IT ಹಬ್ ಕೂಡ ಆಗಬೇಕು. ಮತ್ತು ಗೌರ್ಮೆಂಟ್ ವೈದ್ಯಕೀಯ ಕಾಲೇಜು ಕೂಡ ಉಡುಪಿಯಲ್ಲಿ ಆಗಬೇಕು. ಬೇರೆ ಕ್ಷೇತ್ರದಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆ. ಮತ್ತು ಇದು ಎಲ್ಲ ಏನು ನೈಋತ್ಯ ಪದವೀಧರ ಕ್ಷೇತ್ರ ಬಹಳ ಸಮೃದ್ಧಿ ಇರುವಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಟೂರಿಸಂ ಡೆವಲಪ್ಮೆಂಟಿಗೆ ಆಗಬೇಕು. ಇದು ಡೆವಲಪ್ಮೆಂಟ್ ಆಗಬೇಕು ಅಂದರೆ ಬಹಳ ಮುಖ್ಯವಾಗಿ ಈ ಟೂರಿಸಂ ಕೋರ್ಸಸ್ನ ನಾವು ಸ್ಟಾರ್ಟ್ ಮಾಡಬೇಕು. ಕೊಡಗಿನಲ್ಲಿ ಬಹಳ ವಿಶೇಷವಾಗಿ ಅಲ್ಲಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯದಿಂದ ಅತಿ ಹೆಚ್ಚು ಯೋಧರನ್ನು ಕೊಟ್ಟಂತಹ ನಾಡು ಅಂದರೆ ಅದು ಕೊಡಗು ನಾಡು. ಆ ನಿಟ್ಟಿನಲ್ಲಿ ಕೊಡಗಿನಲ್ಲಿ ನಮಗೆ ಏನು ಈ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಕ್ಸಾಮ್ಸ್ ಇದೆ, ಆ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಆಗೋಕ್ಕೆ ಒಂದು ಕೋರ್ಸಸ್ನ ಅಥವಾ ಒಂದು ಟ್ರೈನಿಂಗ್ ಸೆಂಟರ್ನ ಖಂಡಿತವಾಗ್ಲೂ ಅಲ್ಲಿಗೆ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಪದವೀಧರರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಅವರ ಸಮಸ್ಯೆಗಳಿಗೆ ಖಂಡಿತವಾಗಿಯೂ ಗಟ್ಟಿ ಧ್ವನಿಯಾಗಿ ನಾವು ಮತ್ತು SL ಭೋಜೇಗೌಡರು, ಶಿಕ್ಷಕರ ಕ್ಷೇತ್ರದಿಂದ SL ಭೋಜೇಗೌಡರು, ನಾನು ಡಾಕ್ಟರ್ ಧನಂಜಯ ಸರ್ಜಿ, ಇಬ್ಬರು ನಿಮ್ಮೆಲ್ಲರ ಧ್ವನಿಯಾಗಿ ಕೆಲಸವನ್ನು ಮಾಡ್ತೇವೆ. ತಾವು ಕೊಡುವಂಥ ಪ್ರತಿಯೊಂದು ಮತದ ಪಾವಿತ್ರ್ಯತೆಯನ್ನು ಖಂಡಿತವಾಗಿಯೂ ಕಾಪಾಡ್ತೇವೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.